ಬೆಂಗಳೂರಿನ ಹೊಸ ಗುರುಪ್ಪನ ಪಾಳ್ಯದ ಬಿಲಾಲ್ ಮಸೀದಿ ಎದುರಿನ ಮುನಿ ಚಿನ್ನಪ್ಪ ಕಲ್ಯಾಣ ಮಂಟಪದಲ್ಲಿ ಸ್ಕಾಲರ್‌ಶಿಪ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಶ್ರೀ ರಾಮಲಿಂಗಾರೆಡ್ಡಿ ಹಾಗೂ ಸೌಮ್ಯಾರೆಡ್ಡಿ ನೇತೃತ್ವದಲ್ಲಿ ಎಎನ್ಎಸ್ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡ ಮಕ್ಕಳ ಶಿಕ್ಷಣಕ್ಕೆ ಒಟ್ಟು 25 ಲಕ್ಷ ರೂಪಾಯಿ ವಿತರಿಸಲಾಗಿದೆ. And who is the student to please come and collect the check? ಕರ್ನಾಟಕಕ್ಕೆ ಹಂಪಿಯಿಂದ ಸಾಕಷ್ಟು ಆದಾಯ ಬರುತ್ತೆ. ಆದರೆ ಸರ್ಕಾರಕ್ಕೆ ದುಡ್ಡು ಮಾತ್ರ ಬೇಕು, ಆದರೆ ಹಂಪಿ ಅಭಿವೃದ್ಧಿ ಬೇಕಾಗಿಲ್ಲ. ಇದೀಗ ಹಂಪಿಯ ಮಾಲ್ಯವಂತ ರಘುನಾಥ್ ದೇವಾಲಯದ ಆವರಣದಲ್ಲಿರುವಂತಹ ಲಕ್ಷ್ಮೀ ದೇವಾಲಯದ ಗೋಪುರದ ಕಳಸ ಬಿದ್ದಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಿಥಿಲಗೊಂಡಿರುವ ಲಕ್ಷ್ಮೀ ದೇವಾಲಯದ ಗೋಪುರ ಕುಸಿದು ಬಿದ್ದಿದೆ. ವಿಶ್ವವಿಖ್ಯಾತ ಹಂಪಿಯಲ್ಲಿ ಭದ್ರತೆ ಇಲ್ಲ. ಒಂದು ಕಡೆ ಸ್ಮಾರಕಗಳ ಮೇಲೆ ನಿಂತು ಜನರು ಡ್ಯಾನ್ಸ್ ಮಾಡುತ್ತಿದ್ದಾರೆ. ವಿದೇಶಿಗರು ನಿಷೇಧಿತ ಪ್ರದೇಶಗಳಲ್ಲಿ ಕುಳಿತು ಮದ್ಯ ಸೇವಿಸುತ್ತಾ ಇದ್ದಾರೆ. ಹೌದು, ಪುರಂದರದಾಸರ ಮಂಟಪದ ಬಳಿ ವಿದೇಶಿಗರು ಮದ್ಯ ಸೇವನೆ ಮಾಡುತ್ತಿದ್ದಾರೆ. ಆ ಫೋಟೋಗಳು ನ್ಯೂಸ್ 18 ಗೆ ಲಭ್ಯವಾಗಿವೆ. ಭಾರತದಲ್ಲಿ ಹಿಂದೂಗಳು ಮುಕ್ಕೋಟಿ ದೇವರನ್ನ ಪೂಜಿಸುತ್ತಾರೆ. ಗಣಪತಿ ಗರಿಕೆ, ಕೃಷ್ಣನಿಗೆ ಬೆಣ್ಣೆ, ಶಿವನಿಗೆ ಬಿಲ್ವಪತ್ರೆ, ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಬಗೆಬಗೆಯ ನೈವೇದ್ಯ ನೀಡುತ್ತಾರೆ. ಆದರೆ ಕೇರಳದ ಆಳಪ್ಪುಳದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಬಾಲಮುರುಗನ್ ದೇವರನ್ನ ಒಲಿಸಲು ನೀವು ಮಂಚ್ ಚಾಕ್ಲೇಟ್ ಅನ್ನು ನೀಡಬೇಕಂತೆ. ಕಳೆದ 6 ವರ್ಷಗಳಿಂದ ಈ ದೇಗುಲ ಮಂಚ್ ಮುರುಗನ್ ದೇವಾಲಯ ಎಂದೇ ಪ್ರಸಿದ್ಧಿ ಪಡೆಕೊಂಡಿದೆ. ಕೆಲವು ವರ್ಷಗಳ ಹಿಂದೆ ಬಾಲಕನೊಬ್ಬ ಮಂಚ್ ಚಾಕ್ಲೇಟ್ ಅನ್ನು ದೇವರಿಗೆ ಅರ್ಪಿಸಿದ್ದ. ಅದನ್ನೇ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಬಹುದಿನಗಳ ಕನಸಿನ ಏರ್ಪೋರ್ಟ್ ಉದ್ಘಾಟನೆಗೆ ಸಿದ್ಧವಾಗಿದ್ದು ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಯುತ್ತಿದ್ದು ಅಭಿಮಾನಿಗಳು ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟ್ ಅಂತ ಬೃಹತ್ ಬ್ಯಾನರ್ ಅಳವಡಿಸಿದ್ದಾರೆ. ಈ ಬ್ಯಾನರ್ ನಲ್ಲಿ ಪ್ರಧಾನಿ ಮೋದಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾವಚಿತ್ರವನ್ನು ಹಾಕಲಾಗಿದೆ. ಇನ್ನು ನಗರದ ಎಎಸ್ ಸರ್ಕಲ್ ಬಳಿ ಇರುವಂತಹ ಸಿಟಿ ಸೆಂಟ್ರಲ್ ಮಾಲ್ನ ಗೋಡೆಯ ಮೇಲೆ ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ. ಇತ್ತ ಏರ್ಪೋರ್ಟ್ ಉದ್ಘಾಟನೆ ಹಿನ್ನೆಲೆ ಫ್ಲೈ ಶಿವಮೊಗ್ಗ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು. ಇದರಲ್ಲಿ ಜನರು ಗಾಳಿಪಟ ಹಾರಾಡಿಸಿ ಕಣ್ಮನ ಸೆಳೆದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ವೈ, ಸಂಸದ ಬಿವೈ ರಾಘವೇಂದ್ರ, ರಾಬರ್ಟ್ ಚಿತ್ರದ ನಾಯಕಿ ಆಶಾ ಭಟ್ ಸೇರಿ ಮಹಿಳೆಯರು ಮಕ್ಕಳು ಭಾಗಿಯಾಗಿದ್ರು. ಫೆಬ್ರವರಿ 27ರಂದು ಬೃಹತ್ ಬಮೂನ್ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ದೊಡ್ಡ ಮಳೂರು ಗ್ರಾಮದಲ್ಲಿ ನಡೆಯಲಿದ್ದು ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದೆ ಅಂತ ಬಮೂನ್ ನಿರ್ದೇಶಕ ಹೆಚ್.ಸಿ. ಜಯಮುತ್ತು ತಿಳಿಸಿದರು. ಬಮೂನ್ ಉತ್ಸವದ ಜೊತೆಗೆ ಕೃಷಿ ಮೇಳ, ಉದ್ಯೋಗ ಮೇಳ, ಆರೋಗ್ಯ ತಪಾಸಣಾ ಶಿಬಿರ ಸಹ ಏರ್ಪಡಿಸಲಾಗಿದೆ. ಜೊತೆಗೆ ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡರಿಗೆ ಹಿರಿಯ ನಾಗರಿಕ ಸನ್ಮಾನ ಮಾಡಲಾಗುತ್ತೆ. ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿ ಸಹ ಭಾಗವಹಿಸಲಿದ್ದಾರೆ. 2020ರಲ್ಲಿ ನಾವು ಬೊಮ್ಮಲ್ ಕಾರ್ಯಕ್ರಮ ಇದೇ ರೀತಿ ಮಾಡಿದ್ದು. ನಿಮ್ಗೆ ಯಾವತ್ತ ನಾವು ವೈಯಕ್ತಿಕ ಜೈಮುತ್ತು ಪಾರ್ಟಿ ಜೆ ಡಿ ಎಸ್ ಅಂತೇನಾರ ಬಂದಿತ್ತ, ಇವತ್ತು ಕೂಡ ಅದೇ ರೀತಿ ಬೊಮ್ಮಲ್ ಕಾರ್ಯಕ್ರಮನೇ ಮಾಡ್ತಾ ಇರೋದು. ಬೆಂಗಳೂರು ಸಹಕಾರ ಹಾಲು ಕೂಡ ಡೈರೆಕ್ಟರ್ ಆಗಿ ಇವತ್ತು ನಮ್ಮ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಎಲ್ಲೋ ಒಂದು ಕಡೆ ಈ ಕಾರ್ಯಕ್ರಮ ಯಶಸ್ವಿಯಾದರೆ ನಮಗೆ ಸಾಕಷ್ಟು ಹಿನ್ನಡೆ ಆಗ್ತದೆ ಅಂತ ಉದ್ದೇಶಪೂರ್ವಕವಾಗಿ ಅವತ್ತಿಂದ ಇವತ್ತರೂ ಕೂಡ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಯಾಕಂದ್ರೆ ನಾನು ರೈತರ ಪರ ಕೆಲಸ ಮಾಡ್ತಾ ಇದ್ದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ರಾಜಕೀಯ ನಿವೃತ್ತಿ ಸುಳಿವು ನೀಡಿದ್ದಾರೆ. ರಾಯ್ಪುರದಲ್ಲಿ ನಡೀತಾ ಇರೋ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ನನ್ನ ಇನ್ನಿಂಗ್ಸ್ ಭಾರತ ಜೋಡೋ ಯಾತ್ರೆ ಮೂಲಕ ಅಂತ್ಯವಾಗ್ತಾ ಇದೆ ಅನ್ನುವ ಮೂಲಕ ರಾಜಕೀಯ ನಿವೃತ್ತಿಯ ಸುಳಿವನ್ನು ಕೊಟ್ಟಿದ್ದಾರೆ. 2004 ಮತ್ತು 2009ರ ಗೆಲುವು ತೃಪ್ತಿ ನೀಡಿದೆ ಅಂತ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಜಿ gave me personal satisfaction, but what gratifies me most is that my innings could ಭಗತ್ ಸಿಂಗ್ ಯುವಕ ಮಂಡಳಿ ವತಿಯಿಂದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಗದಗ ಜಿಲ್ಲೆಯ ಚಿಕ್ಕ ವಡಟಳ್ಳಿ ಗ್ರಾಮದಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ರೋಣ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹೇಮಗಿರೀಶ್ ಹಾವಿನಾಳ ಕಬಡ್ಡಿ ಆಟ ಆಡುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000 ಜೊತೆಗೆ ಟ್ರೋಫಿ ನೀಡಿದರು. ಕಬಡ್ಡಿ ನೋಡೋದಕ್ಕೆ ಬಂದವರು ಸಿಳ್ಳೆ ಚಪ್ಪಾಳೆ ಹೊಡೆದು ಆಟಗಾರರಿಗೆ ಪ್ರೋತ್ಸಾಹವನ್ನು ಕೊಟ್ಟರು.
ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ವೀರಾವೇಶದ ಭಾಷಣ ಮಾಡಿದ್ದಾರೆ. ಸಮಾಜವಾದಿ ಪಕ್ಷ ದೇಶದ್ರೋಹಿ, ಮಾಫಿಯಾದಲ್ಲಿರೋ ಜನರನ್ನ ಸಂಸದರನ್ನಾಗಿ ಮಾಡಿತ್ತು ಅಂತ ಕಿಡಿಕಾರಿದ್ದಾರೆ. ಪ್ರಯಾಗ್ರಾಜ್ ಹತ್ಯೆ ಬಗ್ಗೆ ಮಾತನಾಡುವಾಗ ವಿಪಕ್ಷಗಳ ವಿರುದ್ಧ ಯೋಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. बात जवाब आ जाए, ये जब अभी आपका नाम तो नहीं जाएगा, आपने माफिया के खिलाफ जवाब आ जाए, जिस माफिया के खिलाफ एफआईआर जो भी हो, जिसने भी किया, किसी का नाम तो नहीं लिया ना, किसी का. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಏಕಾಏಕಿ ರಸ್ತೆ ಕುಸಿದಿದೆ. ಫೆಬ್ರವರಿ 22ರಂದು ಆರ್ಕೆ ಪುರಂನ ರಸ್ತೆ ಕುಸಿದಿದೆ. ರಸ್ತೆ ಮೇಲೆ ಮಲಗಿದ್ದ ನಾಯಿ ಹಾಗೂ ಒಂದು ಬೈಕ್ ಕಂದಕಕ್ಕೆ ಬಿದ್ದಿದೆ. ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.